ಎಸ್ ಮುಂದಕ್ಕೆ ಹೋಗೋಣ. ಮುಂದಿನ ಸುದ್ದಿ, ರಾಜ್ಯ ಬಜೆಟ್, ಕೇಂದ್ರ ಬಜೆಟ್ ಆಯ್ತು, ನಾಳೆ ಬೆಳಿಗ್ಗೆ ರಾಜ್ಯ ಬಜೆಟ್. ಬೊಮ್ಮಾಯಿ ಅವರು ಮಂಡಿಸಿರುವ ಎರಡನೇ ಬಜೆಟ್, ಸಾಕಷ್ಟು ನಿರೀಕ್ಷೆಗಳಿದೆ. 15ನೇ ವಿಧಾನಸಭೆ ಬಿಜೆಪಿ ಸರ್ಕಾರದ ಕೊನೆಯ ಬಜೆಟ್ ಇದಾಗಿರುತ್ತೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಎರಡನೇ ಬಜೆಟ್ ಬೆಳಗ್ಗೆ, ಶುಕ್ರವಾರ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ 10:15ಕ್ಕೆ ಬೊಮ್ಮಾಯಿ ಬಜೆಟ್ ಮಂಡಿಸಲಿದ್ದು. ಸುಮಾರು 3 ಲಕ್ಷ ಕೋಟಿಯ ನಮ್ಮ ಬಜೆಟ್ ಗಾತ್ರ. ಲಾಸ್ಟ್ ಟೈಮ್ 2,63,000 ಕೋಟಿ ಇತ್ತು, ಹೌದು. ಈಗ ಅದನ್ನ 3 ಲಕ್ಷ ಕೋಟಿಗೆ ಏರಿಕೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ತುಂಬಾ ನಿರೀಕ್ಷೆಗಳು, ಭರವಸೆಗಳು, ತುಂಬಾ ಜನಪರ ಯೋಜನೆಗಳ ತರ ಕಾಣಿಸ್ಬೇಕಲ್ಲ ಜನಗಳಿಗೆ. ಎಷ್ಟು 3 ಲಕ್ಷ ಕೋಟಿ ಆದ್ರೇನು, 5 ಲಕ್ಷ ಕೋಟಿ ಆದ್ರೇನು, ಜನಕ್ಕೆ ತಲುಪಬೇಕಲ್ಲ ಅದು. ಆಮೇಲೆ ಲಾಸ್ಟ್ 10 ಮಂತ್ಸ್ ಅಲ್ಲಿ ತುಂಬಾ ಟ್ಯಾಕ್ಸ್ ಬಂದಿದೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ. ಹೀಗಾಗಿ ಸುಮಾರು ಮಾರ್ಚ್ ತಿಂಗಳಾದಕ್ಕೆ 70,000 ಕೋಟಿ ವಾಣಿಜ್ಯ ತೆರಿಗೆ ಸಂಗ್ರಹ ಆಗೋ ನಿರೀಕ್ಷೆ ಇದೆ. ಹೀಗಾಗಿ ಬಜೆಟ್ನಲ್ಲಿ ಕೂಡ ಬಜೆಟ್ ಗಾತ್ರ ಕೂಡ ಹೆಚ್ಚಿದ್ದಾರೆ. ಇನ್ನು ವಲಯವಾರು ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಈ ಸಲ ಬಜೆಟ್ನಲ್ಲಿ. ಅಂದರೆ ಆರೋಗ್ಯ, ಶಿಕ್ಷಣ, ಕೌಶಲಾಭಿವೃದ್ಧಿ, ಇತರ ಜನರ ಕಲ್ಯಾಣ ಕಾರ್ಯಕ್ರಮಗಳಿಗೆ 10,000 ಕೋಟಿ ರೂ ಹೆಚ್ಚಿನ ಅನುದಾನ ಸಿಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ 40,000 ಕೋಟಿ ರೂಪಾಯಿ, ಆರ್ಥಿಕ ಅಭಿವೃದ್ಧಿ ಉತ್ತೇಜನಕ್ಕೆ 60,000 ಕೋಟಿ, ಬೆಂಗಳೂರು ಮಹಾನಗರ ಸಮೃದ್ಧ ಸಮಗ್ರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ. ಏನ್ ಬೆಂಗಳೂರು ನಿರೀಕ್ಷೆ ಆಗ್ಬಹುದು ಅಂತ. ಕಾಂಗ್ರೆಸ್ ಅವರು ಈಗಾಗಲೇ 200 ಯೂನಿಟ್ ವಿದ್ಯುತ್ತನ್ನ ಫ್ರೀ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ಮೇನ್ ಅವರ ಪ್ರಣಾಳಿಕೆ. ಆಮೇಲೆ ಪ್ರತಿ ಮನೆಯ ಹೆಣ್ಮಕ್ಳಿಗೆ ಮನೆಯ ಒಡತಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ. ಸೊ ಅದಕ್ಕೆ ಪೂರಕವಾಗಿ ಇವರು ಬಜೆಟ್ ನಲ್ಲೇ ಘೋಷಣೆ ಮಾಡಬಹುದು ಅಂತಿದೆ. ಈಗೇನು 2,000 ರೂಪಾಯಿ ಕೊಡಂತದಿತ್ತು, ಆ 2,000 ರೂಪಾಯಿಗೆ ಬದಲಾಗಿ ಬೇರೆ 2,000 ರೂಪಾಯಿ ಕೊಡತರದ್ದೇ ಒಂದು ಪ್ಲಾನ್ ಮಾಡ್ತಾರೆ, ಯೋಜನೆಯನ್ನ ಬಜೆಟ್ ನಲ್ಲೇ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಜೊತೆಗೆ ಈಗಾಗಲೇ ವಿದ್ಯುತ್ ಅನ್ನ ಫ್ರೀ ಕೊಡಲ್ಲ ಅಂತ ಹೇಳಿದ್ದಾರೆ ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್. ಅದಕ್ಕೆ ಪರ್ಯಾಯವಾಗಿ ಅಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಗೆ ವಿರುದ್ಧವಾಗಿ ಪರ್ಯಾಯವಾಗಿ ಬಿಜೆಪಿ ಪ್ರಣಾಳಿಕೆಗೂ ಮುನ್ನವೇ ನಾವು 1 ತಿಂಗಳು ಇಂಪ್ಲಿಮೆಂಟ್ ಮಾಡಬಹುದೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಏಪ್ರಿಲ್ ಇಂದ ಜಾರಿ ಮಾಡುವಂತ ಪ್ಲಾನ್ ಇದೆ. ಬಹುಶಃ ಅದನ್ನ ಬಜೆಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಹೀಗಾಗಿನೇ ಬಜೆಟ್ ಗಾತ್ರ ಕಳೆದ ಬಾರಿ 2,60,000 ಕೋಟಿ ಏನಿತ್ತು, ಅದು ಈಗ 3 ಲಕ್ಷ ಕೋಟಿಗೆ ಹೋಗಬಹುದು. ಆಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ ಅಥವಾ ಅಬಕಾರಿ ಸುಂಕ ಸ್ವಲ್ಪ ಪ್ರಮಾಣದ ಕಡಿಮೆ ಆಗಬಹುದು, ಹೌದು, ಗೊತ್ತಿಲ್ಲ ಆಗುತ್ತೆ ಅಂತೇನೋ ಗೊತ್ತಿಲ್ಲ, ಬಟ್ ಮಾಡಬಹುದೇನೋ ಎಲೆಕ್ಷನ್ ದೃಷ್ಟಿಯಿಂದ. 1 ರೂಪಾಯಿ ಕಮ್ಮಿ ಆದ್ರೂ ಕಮ್ಮಿನೇ, ನಾವು ಕಮ್ಮಿ ಮಾಡಿದ್ವಿ ಅಂತಾರೆ. ಈಗಾಗಲೇ ಬೋರ್ಡ್ಗಳ ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ಗಳಲ್ಲಿ ವೆಲ್ಕಮ್ ಟು ಕರ್ನಾಟಕ, ಕರ್ನಾಟಕಕ್ಕೆ ಬನ್ನಿ 8 ರೂಪಾಯಿ ಕಡಿಮೆ ನಿಮ್ ಪೆಟ್ರೋಲ್ ಅಂತೆಲ್ಲ ಬೋರ್ಡ್ ಅಲ್ಲಿ ಕಾಣಿಸ್ತಿದೆ. ಅಂದ್ರೆ ಕರ್ನಾಟಕ ಮಾಡೆಲ್ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇನ್ನೂ 1 ರೂಪಾಯಿ ಕಮ್ಮಿ ಮಾಡಿದ್ರೆ ಇನ್ನು ದೊಡ್ಡ ಮಟ್ಟದ ಪ್ರಚಾರ ಸಿಗಬಹುದು ಅನ್ನೋ ಒಂದು ಆಲೋಚನೆ ಇದೆ. ನೋಡ್ಬೇಕು, ಬಸವರಾಜ ಬೊಮ್ಮಾಯಿ ಇವರ ಕೊನೆ ಬಜೆಟ್ ಇದು ಈ ಸರ್ಕಾರದ. ಸೊ ನೆಕ್ಸ್ಟ್ ಯಾವ ಸರ್ಕಾರ ಬರೋ, ಬಿಜೆಪಿನೇ ಬಂದ್ರೆ ಚೇಂಜಸ್ ಮಾಡಬಹುದು, ಅವರೇ ಸಿಎಂ ಆಗಿದ್ರೆ ಇನ್ನೂ ಸ್ವಲ್ಪ ಬೇರೆ ಬೇರೆ ತರ ಕೊಡೋಣ ಅಂತ. ಸೊ ಬೇರೆ ಸರ್ಕಾರ ಬಂದ್ರೆ ಚೇಂಜ್ ಮಾಡೇ ಮಾಡ್ತಾರೆ, ಅವರೇನು ಪ್ರಣಾಳಿಕೆ ಇರುತ್ತೆ ಅದು. ಒಟ್ಟಿನಲ್ಲಿ ನಾಳೆ ಬಜೆಟ್ ಕಾಂಗ್ರೆಸ್ 10 ಕೆಜಿ ಅಕ್ಕಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದ್ರೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಈಗ ಅವರು ಕೂಡ ಪ್ರಣಾಳಿಕೆಯನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಅನೌನ್ಸ್ ಮಾಡಿದ್ರು ಅಂದ್ರೆ ಈಗೇನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡೇ ಮಾಡ್ತಾರೆ ಏನಾದ್ರು ಒಂದ್ 2-3 ಯೋಜನೆಗಳನ್ನ, ಅದಕ್ಕೂ ಮುನ್ನವೇ ನಾವು ಅನೌನ್ಸ್ ಮಾಡ್ಬಿಡೋಣ, ಜನರಿಗೆ ತುಂಬಿಡೋಣ, ನಾವು ಫಸ್ಟ್ ಹೇಳಿದ್ದು ಅಂತ ಅನ್ಬಿಟ್ಟು ಕಾಂಗ್ರೆಸ್ಗರು 3 ಪ್ರಣಾಳಿಕೆಯನ್ನ ಕೊಟ್ಟಿದ್ರು. ಈಗಾಗಲೇ ಬಜೆಟ್ ನೋಡೋಣ, ಬಜೆಟ್ ಏ ತರ ಇರುತ್ತೆ. ಈ ಬಜೆಟ್ ಮೇಲೆ ನಿರೀಕ್ಷೆಗಳು ಯಾರಿಗೂ ಅಷ್ಟೊಂದಿದೆ, ಯಾಕಂದ್ರೆ ಇಂಪ್ಲಿಮೆಂಟ್ ಮಾಡುವಂತ ಅಧಿಕಾರ ಅವ್ರಿಗೆ ಇರೋದಿಲ್ಲ ಸದ್ಯಕ್ಕೆ. ಹಾಗಾಗಿ ಲಾಸ್ಟ್ ಬಜೆಟ್ ಒಂದ್ ರೀತಿ ಎಲೆಕ್ಷನ್ ಬಜೆಟ್, ಕೇಂದ್ರ ಸರ್ಕಾರದ ಬಜೆಟ್. ಕೆಲವೊಂದಿಷ್ಟು ಯೋಜನೆಗಳನ್ನ ಕೊಡಬಹುದು ರಾಜ್ಯಕ್ಕೆ ಅಂತಿತ್ತು, ಅದು ಹುಸಿಯಾಗಿತ್ತು. ಬೊಮ್ಮಾಯಿ ಅವರು ಏನ್ ಮಾಡ್ತಾರೆ ಕಾದ್ ನೋಡೋಣ ಹೆಂಗಿರುತ್ತೆ ಬಜೆಟ್ ಅಂತ.